ಸ್ನೇಹಿತರೆ ನಿಮ್ಮ ನಂಬಿಕೆ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಕಾಪುಲೆ ಸ್ವಾಮಿ ಕೊರಗಜ್ಜ ಕಾಪಾಡು ಕೊರಗಜ್ಜ ಸ್ವಾಮಿ ಕೊರಗಜ್ಜ ಕಲಿಯುಗ ದೈವ ಕೊರಗಜ್ಜ ಸ್ವಾಮಿ ಕೊರಗಜ್ಜ ಒಳ್ಳೇದು ಮಾಡಪ್ಪ ಇಂಥ ಹಲವಾರು ಕೋರಿಕೆಗಳು ಹಾರೈಕೆಗಳು ಹರಕೆಗಳು ಬೇಡಿಕೆಗಳು ಕೊರಗಜ್ಜನ ಭಕ್ತರಿಂದ ಕೇಳಿ ತುಳುನಾಡಿನ ಈ ದೈವ ಕೇವಲ ತುಳುನಾಡಿಗಷ್ಟೇ ಅಲ್ಲ ದೇಶದಾದ್ಯಂತ ಮನೆ ಮಾತಾಗಿರುವ ಕಲಿಯುಗ ದೈವ ಕೊರಗಜ್ಜ ಮನುಷ್ಯರಲ್ಲಿ ಮನುಷ್ಯನಾಗಿ ಹುಟ್ಟಿ ಬೆಳೆದು ತಮ್ಮ ಪವಾಡಗಳ ಮೂಲಕ ತಮ್ಮ ಆಶೀರ್ವಾದದ ಮೂಲಕ ತಮ್ಮನ್ನು ಅರಸಿ ಬರುವ ಭಕ್ತರನ್ನು ಅವರ ಕಷ್ಟಗಳನ್ನು ದೂರ ಮಾಡುವ ಈ ದೈವದ ಬಗ್ಗೆ ಎಷ್ಟು ಹೇಳಿದರೂ ಪದಗಳು ಸಾಲದು ಸ್ನೇಹಿತರೆ ಈ ಕೊರಗಜ್ಜನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಡ್ತೀನಿ ಅದಕ್ಕೂ ಮುನ್ನ ನೀವು ನಮ್ಮ ನಂಬಿಕೆ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಆಗಿ ಮತ್ತೆ ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಬಿಡುಗಡೆ ಮಾಡುವ ಪ್ರತಿಯೊಂದು ವಿಡಿಯೋ ನಿಮ್ಮನ್ನ ತಲುಪುತ್ತವೆ ಹಾಗೇನೆ ನಿಮ್ಮ ಮನಸ್ಸಿನಾಳದಿಂದ ಒಮ್ಮೆ ಕೊರಗಜ್ಜನನ್ನ ನೆನೆದು ಕಮೆಂಟ್ ಬಾಕ್ಸ್ ನಲ್ಲಿ ಅವರ ಹೆಸರನ್ನ ಕಾಪಾಡೋ ಸ್ವಾಮಿ ಕೊರಗಜ್ಜ ಅಂತ ಬರೆದು ಬಿಡಿ ಸ್ನೇಹಿತರೆ ತನ್ನ ಭಕ್ತರಿಂದ ಕೊರಗಜ್ಜ ಅಂತ ಬಾಯ್ತುಂಬ ಕರೆಸಿಕೊಳ್ಳುವ ಈ ದೈವದ ಮಹಿಮೆಯ ಬಗ್ಗೆ ಹಲವಾರು ಜನ ಸಾಮಾಜಿಕ ಜಾಲತಾಣದ ಮೂಲಕ ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ದಾರೆ ಯಾವುದೇ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಂಡವರು ಸಾಲಬಾಧೆಗೆ ಸಿಲುಕಿಕೊಂಡವರು ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದಿದವರು ಸಂತಾನ ಭಾಗ್ಯ ಇಲ್ಲದವರು ಕೋರ್ಟ್ ಕಚೇರಿಯ ಹಿಂದೆ ಬಿದ್ದು ಕಂಗಾಲಾದವರು ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸುವವರು ಹೀಗೆ ಹಲವಾರು ಸಮಸ್ಯೆಗಳನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಕೊರಗಜ್ಜನ ಸನ್ನಿಧಿಗೆ ಬಂದು ಹರಕೆ ಕಟ್ಟಿಕೊಂಡು ತಮ್ಮ ಕಷ್ಟ ಮುಕ್ತಿಯನ್ನು ಪಡ್ಕೊಂಡ ಮೇಲೆ ಈ ಸ್ವಾಮಿಯ ಆರಾಧಕರಾಗಿರುವುದು ಈಗ ಹಳೆಯ ಕತೆ ಇದರಲ್ಲೂ ನಂಬಿಕೆ ಇಲ್ಲದ ಕೆಲವು ಅವಿವೇಕಿಗಳು ಹರಿಬಿಡುವ ವಿಷಯಗಳ ಬಗ್ಗೆ ತಲೆ ಕಡಿಸಿಕೊಳ್ಳದೆ ನಂಬಿಕೆ ಇಟ್ಟು ಈ ದೈವದ ಮೊರೆ ಹೋಗಿ ನಿಮ್ಮ ಪ್ರಯತ್ನದ ಜೊತೆ ಜೊತೆಗೆ ದೈವದ ಆಶೀರ್ವಾದ ಕೂಡ ಜೊತೆಯಲ್ಲಿದ್ದರೆ ನಿಮ್ಮ ಆಸೆಗಳೆಲ್ಲ ಇಡೀ ಇಡೀರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಂತ ನೀವು ನೇರವಾಗಿ ಕೊರಗಜ್ಜನ ಸನ್ನಿಧಿಗೆ ಹೋಗಬೇಕು ಅಂತೇನಿಲ್ಲ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯಿಂದ ಕೊರಗಜ್ಜನನ್ನ ನೆನೆದು ನಾನು ಮುಂದೆ ಹೇಳುವ ಕೆಲವು ಪಾಲಿಸಿದರೆ ಕೊರಗಜ್ಜನ ಕೃಪೆಗೆ ನೀವು ತುಂಬಾ ಮಹಿಳೆಯರಿಗೆ ಮೊದಮೊದಲು ಕಾರಣಾಂತರದಿಂದ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದೇ ಇದ್ದರೂ ಎಲ್ಲರನ್ನ ಸಮಾನವಾಗಿ ನೋಡಿ ಎಲ್ಲರನ್ನೂ ಆಶೀರ್ವದಿಸುವ ಕೊರಗಜ್ಜನಿಗೆ ಯಾರು ಬೇಕಾದರೂ ಹರಕೆ ಕಟ್ಟಿಕೊಳ್ಳಬಹುದು ಪ್ರತಿದಿನ ಸಂಜೆ ದೇವರಿಗೆ ದೀಪ ಬೆಳಗುವ ಸಮಯಕ್ಕೆ ಕೊರಗಜ್ಜನನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ನೆನೆದು ನಿಮ್ಮ ಎಡಗೈ ಅಂಗೈಯಲ್ಲಿ ಒಂದು ರೂಪಾಯಿಯ ನಾಣ್ಯವನ್ನ ಇಟ್ಕೊಳ್ಳಿ ಅಂಗೈಯಲ್ಲಿ ಇಡೋದಕ್ಕೂ ಮುನ್ನ ಆ ನಾಣ್ಯಕ್ಕೆ ದೇವರ ಮುಂದಿರುವ ಅರಿಶಿನದ ಲೇಪನವನ್ನು ಮಾಡಿ ಮುಷ್ಟಿಯನ್ನು ಭದ್ರ ಮಾಡಿ ಎರಡೂ ಕೈಗಳನ್ನು ನಿಮ್ಮ ಎದೆಗೆ ಇಟ್ಕೊಂಡು ಭಕ್ತಿಯಿಂದ ನಿಮ್ಮ ಕೋರಿಕೆಯನ್ನು ಮೂರು ಬಾರಿ ಅಂತರಂಗದಲ್ಲಿ ಕೊರಗಜ್ಜನನ್ನು ನೆನೆದು ಹೇಳಿಕೊಳ್ಳಿ ನಂತರ ಆ ನಾಣ್ಯವನ್ನು ಒಂದು ನೀರು ತುಂಬಿದ ಚೊಂಬಿನಲ್ಲಿ ಹಾಕಿಬಿಡಿ ಹೀಗೆ ಪ್ರತಿದಿನ ಸತತ ಆರು ವಾರಗಳ ತನಕ ಮಾಡಿದರೆ ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ಹಲವಾರು ದಾರಿಗಳು ತೆರೆದುಕೊಳ್ಳುತ್ತವೆ ಆರು ವಾರಗಳ ನಂತರ ಆ ನಾಣ್ಯಗಳನ್ನು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಕಟ್ಟಿ ಯಾವುದಾದ್ರೂ ದೇವಸ್ಥಾನದ ಹುಂಡಿಗೆ ಹಾಕಿ ಸ್ನೇಹಿತರೆ ಮೇಲ್ಕಂಡ ಈ ವಿಧಾನ ಅತ್ಯಂತ ಸುಲಭವಾದ ಮತ್ತು ಸರಳವಾದ ವಿಧಾನ ನಮ್ಮ ಕಷ್ಟಗಳಿಗೆ ನಮ್ಮ ನೋವಿಗೆ ಯಾರೇ ಬರಲಿ ಬರದೇ ಇರಲಿ ಆದರೆ ಕೊರಗಜ್ಜ ಕೇಳಿಸಿಕೊಳ್ತಾನೆ ಆಶೀರ್ವದಿಸ್ತಾನೆ ಆದರೆ ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಇರಬಹುದು ಇದನ್ನೆಲ್ಲ ಮಾಡಿದ್ರೇನೆ ದೇವರು ಆಶೀರ್ವದಿಸ್ತಾರಾ ಅಂತ ಏನು ಮಾಡದೇನೆ ಕೊಟ್ಟರೆ ಅದರ ಬೆಲೆ ಹುಲ್ಲುಮಾನವರಾದ ನಮಗೆಲ್ಲಿ ಗೊತ್ತಾಗುತ್ತೆ ಭಕ್ತರ ಭಕ್ತಿಯಿಂದನೇ ದೇವರಿಗೆ ಶಕ್ತಿ ಸಿಗುತ್ತೆ ಅದೇ ಕಾರಣಕ್ಕೆ ಪ್ರಪಂಚದೆಲ್ಲೆಡೆ ದೈವಾರಾಧನೆಗೆ ಅಷ್ಟೊಂದು ಮಹತ್ವ ಇರೋದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನಂಬ್ತೀನಿ ನಿಮಗೂ ಆ ನಂಬಿಕೆ ಇದ್ದರೆ ನಮ್ಮ ನಂಬಿಕೆ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ